ಹಮಾಸ್ ಬಂಡುಕೋರರ ರಣರಕ್ಕಸ ದಾಳಿಗೆ ಇಸ್ರೇಲ್ ಅಕ್ಷರಶಃ ರಣರಂಗವಾಗಿರುವಂತಹದ್ದು ಈ ಹಮಾಸ್ ಬಂಡುಕೋರರನ್ನ ಸದೆಬಡಿಬೇಕು ಅಂತ ಹೇಳಿ ಇಸ್ರೇಲ್ ಕೂಡ ಗಾಜಾಪಟ್ಟಿಯ ಮೇಲೆ ಪ್ರತಿದಾಳಿಯನ್ನು ಮಾಡಿದೆ ಈ ಬೆನ್ನಲ್ಲೇ ಅಲ್ಲಿ ಸಿಲುಕಿರುವಂತಹ ಭಾರತೀಯರು ಅಲ್ಲಿ ಸಿಲುಕಿರುವಂತಹ ಕನ್ನಡಿಗರ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಒಂದು ಅಲ್ಲಿ ಯುದ್ಧದ ಪ್ರಮಾಣ ಏನಿದೆ ತೀವ್ರತೆ ಏನಿದೆ ಅದು ಜಾಸ್ತಿ ಆಗ್ತಾ ಇರೋದ್ರಿಂದ ಅತ್ಯಂತ ಹತ್ತಿರದಿಂದಲೇ ಯುದ್ಧವನ್ನು ನೋಡ್ತಾ ಇರೋದ್ರಿಂದ ಮಿಸೈಲ್ಸ್ಗಳನ್ನು ನೋಡ್ತಾ ಇರೋದ್ರಿಂದ ಕಟ್ಟಡಗಳು ದರಶಾಹಿ ಆಗ್ತಾ ಇರೋದನ್ನ ನೋಡ್ತಾ ಇರೋದ್ರಿಂದ ಕ್ಷಣದಿಂದ ಕ್ಷಣಕ್ಕೆ ಆತಂಕ ಜಾಸ್ತಿ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕ್ರಿಸ್ತಮಾ ಎಂಬ ಮಹಿಳೆ ಕಳೆದ ಏಳು ವರ್ಷದಿಂದ ಇಸ್ರೇಲ್ನಲ್ಲಿ ಕೇರ್ ಟೇಕರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಆಟೋ ಚಾಲಕರಾಗಿರುವ ಅವರ ಪತಿ ರೋಜಾರ್ ಲೂಫಿಯಾ ಅವರನ್ನ ಏನಾಗುತ್ತದೆಯೋ ಎಂಬ ಆತಂಕಕ್ಕೆ ತಳ್ಳಿರುವಂತಹದ್ದು ಸಾಲ ಮಾಡಿ ಹೆಂಡತಿಯನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕಳುಹಿಸಿಕೊಟ್ಟಿದೆ ಆದರೆ ಈಗ ಯುದ್ಧ ಆಗ್ತಾ ಇದೆ ಬಂಕರ್ನಲ್ಲಿ ಪತ್ನಿ ಆಶ್ರಯ ಪಡಿತಾ ಇದ್ದಿದ್ದು ಪ್ರತಿದಿನ ಸಂಪರ್ಕ ಮಾಡ್ತಿದ್ದೇನೆ ಆಕೆಯನ್ನ ಮರಳಿ ಕರೆಸಿಕೊಳ್ಳಿಕ್ಕೂ ಸಹ ಹಣವಿಲ್ಲ ಅಂತೇಳಿ ನೋವನ್ನು ತೋಡಿಕೊಂಡಿದ್ದಾರೆ ಅವರ ಪತಿ ಒಂದೆಡೆ ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇದ್ದರೆ ಇತ್ತ ಕರಾವಳಿ ಭಾಗದಲ್ಲಿ ಅದರಲ್ಲೂ ಕಾರವಾರದಲ್ಲಿ ಇಸ್ರೇಲ್ಗೆ ತೆರಳಿದಂತಹ ಕುಟುಂಬದವರ ರೋಧನ ಮುಗಿಲಿ ಮುಟ್ಟಿರುವಂಥದ್ದು ಅದರಲ್ಲಿಯೂ ಮಹಿಳೆಯರು ಉದ್ಯೋಗಕ್ಕಾಗಿ ಇಸ್ರೇಲ್ಗೆ ತೆರಳಿದ್ದಾರೆ ಅಂಥ ಕುಟುಂಬದವರು ನಿಜಗಳು ಭಯದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂತಂದರೆ ಇಸ್ರೇಲ್ನಲ್ಲಿ ನಡೆದಂತಹ ಘಟನೆಗಳನ್ನು ನೋಡಿದಾಗ ಅವರ ಮನಸ್ಸು ನಿಜವಾಗ್ಲೂ ಕಲ್ಲಾಗಿರುವಂಥದ್ದು ಯಾಕೆಂತಂದರೆ ಆ ರೀತಿಯಲ್ಲಿ ಘಟನೆಗಳು ನಡೆದಿರುವಂಥದ್ದು ಹೀಗಾಗಿ ಮಹಿಳೆಯರಿಗೆ ಭದ್ರತೆ ಇಲ್ಲದೆ ಇರೋದರಿಂದಾಗಿ ಇಲ್ಲಿ ಯಾ ಯಾವ ಮಹಿಳೆಯರು ಉದ್ಯೋಗಕ್ಕಾಗಿ ಇಸ್ರೇಲ್ಗೆ ಹೋಗಿದ್ದಾರೋ ಅಂಥವರ ಕುಟುಂಬದವರು ಇವತ್ತು ಸಮಸ್ಯೆಯನ್ನು ಅನ್ವಸ್ತಾಯಿದ್ದಾರೆ ಅದರಲ್ಲೂ ಕಾರವಾರದಲ್ಲಿ ಕ್ರಿಸ್ಮ ಎಂಬಂಥವ್ರು ಕಳೆದ ಏಳು ವರ್ಷದಿಂದ ಉದ್ಯೋಗಕ್ಕಾಗಿ ಇಸ್ರೇಲ್ನಲ್ಲಿ ಸ್ಟೇಲ್ನಲ್ಲಿ ನೆಲೆಸಿದ್ದಾರೆ ಅವರ ಪತಿ ಕೂಡ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಈಗ ನಿಮ್ಮ ಮನೆಯವರು ಈಗ ಇಸ್ಟೇಲ್ನಲ್ಲಿರುವಂಥದ್ದು ಹೇಗಿದ್ದಾರೆ ಅವರ ಸ್ಥಿತಿ ಮತ್ತು ನಿಮ್ಮನ್ನು ಸಂಪರ್ಕ ಮಾಡಿದರೆ ಹೇಗೆ ನಮ್ಮ ಸಂಪರ್ಕ ಇದೆ ಆದರೂ ಕೂಡ ಸ್ವಲ್ಪ ಭಯ ಇದೆ ಅಂದರೆ ಅಲ್ಲಿ ಈಗ ಜಗಳ ಜಗಳಾಗ್ತಾಯಿದೆ ದೊಡ್ಡದಿದೆ ಆದರೆ ಸಮಸ್ಯೆ ಬಗೆ ಸಮಸ್ಯೆ ಬಹಳ ಇದೆ ಆದರೂ ಕೂಡ ಅವ್ರು ಇದ್ದಾರೆ ಇದ್ದಾರಂತ ಹೇಳ್ತಾರೆ ಕ್ವಾಂಟೆಕ್ಟದಲ್ಲಿ ನಾವು ಇದ್ದೇವೆ ಅವ್ರದ್ದು ಆದರೆ ಅವರು ಸೌತದಲ್ಲಿದ್ದಾರೆ ಅದು ನಾರ್ತ್ ಸೈಡಿಗೆ ಆಗ್ತಾಯಿದೆ ಇದೆಲ್ಲೆಲ್ಲ ಕಡೆ ಆದರೂ ಅವರು ಅವರಿಗೆ ಒಂದು ಸೇಫ್ಟಿ ಗ್ರೌಂಡದಲ್ಲಿ ಒಂದು ರೂಮ್ ಇರುತ್ತೆ ಅವರು ಸೇಫ್ಟಿ ರೂಮ್ ಅದರೊಳಗೆ ಅವರು ಸೈರನ್ ನವಾಜ್ ಬಂದ್ಕೊಳ್ಳಿ ಅವರು ಕೆಳಗೆ ಹೋಗಿ ಅದರೊಳಗೆ ಇರ್ತಾರೆ ಅದರೊಳಗೆ ಇದ್ದ ನಂತರ ಅವ್ರಿಗೆ ಸೇಫೆ ಆದರೂ ಕೂಡ ನಮಗೆ ಭಯ ಆಗ್ತಾ ಅಲ್ಲ ಸ್ವಲ್ಪ ತೊಂದರೆ ಏನಾಗ್ತಾ ಇದೆ ಅಂತ ಅಲ್ಲಲ್ಲಿ ಇದ್ರ ಮುಂದೆ ಯಾವಾಗ ಏನಾಗ್ತಾಯಿದೆ ಅಂತ ನಮ್ಮ ಹತ್ರ ಹೇಳಕ್ಕೆ ಆಗೋದಿಲ್ಲ ಆದರೂ ಕೂಡ ಸ್ವಲ್ಪ ಹೆದರಿಕೆ ಕಾಳಜಿ ಕ್ವಾಂಟ್ರಾಕ್ಟ್ದಲ್ಲಿ ಇದ್ದೇವೆ ನಾವು ಫೋನ್ ಕ್ವಾಂಟ್ರಾಕ್ಟಲ್ಲಿ ಡೇ ದಿನಕ್ಕೆ ಒಂದು ಸುಮಾರು ಹತ್ತು ಹದಿನೈದು ಸಲ ಕಾಂಟ್ಯಾಕ್ಟ್ ಫೋನ್ ಮಾಡ್ತೇವೆ ಆದರೂ ಇದ್ದೇವೆ ಕಾಂಟ್ಯಾಕ್ಟ್ದಲ್ಲಿ ಈಗ ಎಷ್ಟು ವರ್ಷದಿಂದ ಅವರಿದ್ದರು ಮತ್ತು ಅವರು ಏನು ವೃತ್ತಿಯನ್ನು ಮಾಡ್ತಾ ಅವರು ಏಳು ವರ್ಷದಿಂದ ಈಗ ಅಲ್ಲಿ ಹೋಗಿದ್ದಾರೆ ಇಸ್ರೇಲ್ನಲ್ಲಿ ವರ್ಕ್ ಅವರು ಟೇಕರ್ ಜಾಬ್ ಮಾಡ್ತಾ ಇದ್ದಾರೆ ಒಂದು ಮುದುಕಿಗೆ ನೋಡ್ತಾ ಇದೆ ಅಂದರೆ ಮುದುಕಿಗೆ ಸಂಭಾಳಿಸೋದು ಅದು ಟ್ಯಾಬ್ಲೆಟ್ ಇಂಜೆಕ್ಷನ್ ಅದೆಲ್ಲ ಕೊಡೋದು ಅದ್ರ ಅದರ ಸಂಗಡ ಇದೆ ಈಗ ಮೂರು ವರ್ಷದಿಂದ ಒಂದು ಮುದುಕಿ ಸಂಗಡ ಇದೆ ಅದು ಅದ್ರ ಮುಂಚಿನ ಮುದುಕಿ ಒಂದು ತೀರ್ಕೊಂಡಿದ್ದೆ ಅದು ತೀರ್ಕೊಂಡ ನಂತರ ಅದು ಬೇರೆ ಜಾಬಿಗೆ ಇದೆ ಅದು ಬೇರೆ ಮುದುಕಿ ಹತ್ರ ಇದೆ ಈಗ ಮೂರು ವರ್ಷ ಮೂರು ನಾಲ್ಕು ವರ್ಷ ಆಯಿತು ಈಗ ಅದರ ಹತ್ರ ಇದೆ ಅದು ಈಗ ಪ್ಯಾರಿಸ್ನೇ ಉಗ್ರರು ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಾ ಇರೋದು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಅಂತ ಇಂಥ ಸಂದರ್ಭದಲ್ಲಿ ಈಗ ನಿಮ್ಮ ಮನೆಯವರು ಕೂಡ ಅಂತ ಏನೋ ರೀತಿ ಭಯ ಅನಿಸುತ್ತಾ ಹೇಗೆ ಭಾಳ ಭಯ ಅನಿಸುತ್ತೆ ಈ ಥರ ಇದಾಗ್ತಾ ಇದೆ ಆದರೆ ಅವರು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ತಲೆ ಮೇಲಿಂದ ಅದ್ರ ಇದ್ರ ಮೇಲಿಂದ ಸಾಯ ಇದ್ರದ್ದು ಅವಾಜ್ ರಾಕೆಟ್ ರಾಕೆಟಿಂದು ಬಾಂಬ್ ಇದ್ರದ್ದು ಅದ್ರದ್ದು ತುಂಬ ಭಯ ಆಗ್ತಾ ಇದೆ ಜನರಿಗೆ ಸುಮಾರು ಜನರಿಗೆ ಸಾಯಿಸ್ತಾ ಇದ್ದಾರೆ ಅಲ್ಲಿ ಅತೀ ಕ್ರಮ ವಿನಾಕಾರಣಿ ಸಾಯಿಸ್ತಾ ಇದ್ದಾರೆ ಶಿಕ್ಷಕದವರಿಗೆ ಹೊಡಿತಾ ಇದ್ದಾರೆ ಅಲ್ಲಿ ಕಳಿಸಬೇಕಿದ್ರೆ ಸಾಲ ಮಾಡಿ ಅವ್ರನ್ನ ಸಾಲ ಮಾಡಿದ್ದೀವಿ ಸರ್ ತುಂಬ ಸಾಲ ಮಾಡಿದ್ದೀವಿ ಕಳಿಸುವಾಗ ಈಗ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಈಗ ಅದಕ್ಕೆ ಕರೆಸಿದ್ರೆ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ ಏನು ತಿಳುವುದಿಲ್ಲ ಎರಡೂ ಇದರಲ್ಲಿ ಇದ್ದೀನಿ ಕರ್ಸುದೂ ಬೇಡ ಬೇಡ ಅಂತ ಏನು ಮಾಡುತ್ತಿರುದಿಲ್ಲ ಸಾಲ ಅಂದ್ರೆ ಮತ್ತೆ ತಲೆ ಮೇಲೆ ಬಂದಿದೆ ಅದು ಬಡ್ಡಿ ಬಿಡ್ಡಿ ಮಾಡಿ ಎಲ್ಲ ತುಂಬಾ ಇದಾಗಿದೆ ತುಂಬಾ ಬಹಳ ಪರಿಸ್ಥಿತಿ ಗಂಭೀರ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕರು ಈಗ ಏನಾಗುತ್ತೆ ಅಂತಂದ್ರೆ ಇಸ್ರೇಲ್ನಲ್ಲಿ ಕೇರ್ ಟೇಕರ್ ಆಗಿ ಹೋಗುವಂಥ ಕೆಲಸಕ್ಕೆ ಹೆಚ್ಚಾಗಿ ಹೋಗ್ತಾ ಇರೋವಂಥದ್ದು ಯಾಕೆಂತಂದರೆ ಅತಿ ಸುಲಭವಾಗಿ ಸಿಗುವಂಥ ಕೆಲಸ ಮತ್ತು ಉತ್ತಮ ಒಂದು ಸ್ಕೇಲನ್ನು ಕೂಡ ಅಲ್ಲಿ ಕೊಡ್ತಾರೆ ಹಾಗಾಗಿ ಆ ಭಾಗದಲ್ಲಿ ಹೆಚ್ಚಿನ ಜನರು ಇಲ್ಲಿಂದ ಹೋಗಿರುವಂಥದ್ದು ಆದರೆ ಈಗ ಅನಿವಾರ್ಯತೆ ಏನು ಅಂತಂದರೆ ಒಂದು ವೇಳೆ ಈಗ ಯುದ್ಧ ಹೆಚ್ಚಾದಲ್ಲಿ ಅವರು ಮರಳಿ ಭಾರತಕ್ಕೆ ಬಂದರೆ ಮುಂದೆ ಅವರ ಜೀವನ ಪರಿಸ್ಥಿತಿಯು ಏನು ಅನ್ನುವಂತಹ ಪ್ರಶ್ನೆ ಕೂಡ ಅವರಲ್ಲಿ ಇರುವಂಥದ್ದು ಆದರೆ ಅವರು ಸುರಕ್ಷಿತವಾಗಿರಲಿ ಯಾವುದೇ ತೊಂದರೆ ಆಗದೆ ಇರಲಿ ಅನ್ನುವಂತಹ ಕಳಕಳಿಯು ಕೂಡ ಕುಟುಂಬದ್ದಾಗಿರುವಂಥದ್ದು ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ ಗತಾಯ ಹಮಾಸ್ ಬಂಡುಕೋರರನ್ನ ಬಗ್ಗು ಬಡಿಲೇಬೇಕು ಅಂತ ಹೇಳಿ ಇಸ್ರೇಲ್ ನಿರ್ಧಾರವನ್ನ ಮಾಡಿದೆ ದಾಳಿಗೆ ಪ್ರತಿದಾಳಿಯ ರೀತಿಯಲ್ಲಿ ನಿನ್ನೆ ವೈಮಾನಿಕ ದಾಳಿಯಾಗಿದೆ ಇವತ್ತು ಸೈನಿಕರು ಗಾಜಾಪಟ್ಟಿಗೆ ಎಂಟ್ರಿಯನ್ನು ಕೊಡ್ತಾರೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ ಈ ಮಧ್ಯೆ ಅಲ್ಲಿ ಸಿಲುಕಿರುವಂತಹ ಕನ್ನಡಿಗರ ಪಾಡು ಹೇಳುತ್ತಿರದಾಗಿದೆ ಅವರನ್ನು ನಂಬಿಕೊಂಡಿರುವಂತಹ ಅವರ ಕುಟುಂಬಸ್ಥರು ಸಂಬಂಧಿಕರು ಈಗ ಆತಂಕದಲ್ಲಿ ದಿನವನ್ನು ದೂಡ್ತಾ ಇದ್ದಾರೆ ಇಲ್ಲಿ ಇಸ್ರೇಲ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬೈತಕೋಲಿನ ವಿಲ್ಸನ್ ಎಂಬುವವರ ಸಂಬಂಧಿಕರು ಸ್ನೇಹಿತರು ಸಿಲುಕೊಂಡಿದ್ದಾರೆ ಯುದ್ಧ ನಡೀತಾ ಇರುವಂತಹ ಸ್ಥಳದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇವರ ಸ್ನೇಹಿತ ರಮಿ ಎಂಬುವರು ಸಿಲುಕಿಕೊಂಡಿದ್ದಾರೆ ಸಂಬಂಧಿಕರು ನೂರು ಕಿಲೋಮೀಟರ್ ದೂರದಲ್ಲಿ ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದು ಕೇಂದ್ರ ಸರ್ಕಾರ ಅವರ ರಕ್ಷಣೆ ಮಾಡಿ ಭಾರತಕ್ಕೆ ಮರಳಿ ತರಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹೊಟ್ಟೆಪಾಟಿಗಾಗಿ ಜೀವನ ನೆಲೆಸಲು ಉತ್ತರ ಕನ್ನಡ ಜಿಲ್ಲೆಯಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಹೋಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಹಳಷ್ಟು ಜನರು ಈಗ ಆ ಭಾಗದಲ್ಲಿ ಇರುವಂಥದ್ದು ಇವತ್ತು ನಾವು ಅಂತ ಒಂದು ಕುಟುಂಬದವರನ್ನ ನಾನು ಇವತ್ತು ಮಾತಾಡಿಸ್ತೀನಿ ಯಾಕಂತಂದರೆ ಕುಟುಂಬದಲ್ಲಿ ಒಂದು ಆತಂಕ ಇದೆ ಸರ್ ಈಗ ನಿಮ್ಮ ಕುಟುಂಬದವರು ಇದ್ದಾರೆ ಮತ್ತೆ ಹೇಗಿದೆ ಪರಿಸ್ಥಿತಿಯಲ್ಲಿ ನಮ್ಮ ಕುಟುಂಬದವರು ಅಂತ ಹೇಳಿದ್ರೆ ನನ್ನ ಕಸಿನ್ ನಂದು ಹೆಂತಿಯವರು ಇದ್ದಾರೆ ಸುಮಾರು ಐದು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸೊ ಅವರು ಮನೆ ಕೆಲಸಕ್ಕೆ ಅಂತ ಹೋಗಿದ್ದಾರೆ ಕೇರ್ ಟೇಕರ್ ಅಂತೇಳಿ ಸೊ ಸದ್ಯಕ್ಕೆ ಆರು ತಿಂಗಳ ಹಿಂದುಗಡೆಗೆ ಬಂದ್ಕೊಂಡು ಹೋಗಿದ್ದಾರೆ ಕಾರವಾರದಲ್ಲಿ ಸೊ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನನ್ನ ಗೆಳೆಯರು ಸಹ ಅಲ್ಲಿ ಇದ್ದಾರೆ ಸುಮಾರು ಮೂರು ತಿಂಗಳಾಯಿತು ಅವರು ಕೆಲಸಕ್ಕೋಸ್ಕರ ಹೋಗಿದ್ದಾರೆ ಹೊಟ್ಟೆಪಾಡಿಗೋಸ್ಕರ ಹೋಗಿದ್ದಾರೆ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸೊ ನಿನ್ನೆ ರಾತ್ರಿ ನಾನು ನನ್ನ ಗೆಳೆಯರ ಜೊತೆಗೆಲ್ಲ ನಿರಂತರವಾಗಿ ಮಾತಾಡ್ತಾನೇ ಇದ್ದೀನಿ ಏಳನೇ ತಾರೀಕಿಂದ ಬೆಳಗಿನ ಜಾವದಿಂದ ಅಲ್ಲಿ ಯುದ್ಧ ನಡೀತಾ ಇದೆ ಭಾರಿ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇದೆ ಪಾಲಿಸ್ತೀನಿ ಹಾಗೂ ಇಸ್ರೇಲ್ ನಡುವೆ ಮತ್ತೆ ಅಲ್ಲಿ ನಮ್ಮದು ಭಾರತ ದೇಶದವರು ಭಾಳಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯವರು ಸುಮಾರು ನಂಗೆಸ್ತದೆ ಆರುನೂರಿಂದ ಒಂದು ಸಾವಿರ ಜನ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಮಹಿಳೆಯರು ಜಾಸ್ತಿ ಅಧಿಕ ಇದ್ದಾರೆ ಅಲ್ಲಿ ಕೆಲಸ ಮಾಡೋರು ಹಾಗೂ ಯುವಕರು ಭಾಳಷ್ಟು ಜನ ಇದ್ದಾರೆ ಸೊ ಈಗ ನಮಗೂ ಕುಟುಂಬದವರಿಗೆ ಭಾಳಷ್ಟು ಚಿಂತೆ ಆಗಿದೆ ಯಾಕಂತ ಹೇಳಿದರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇದೆ ಮತ್ತು ಹೊಟ್ಟೆಪಾಡಿಗೋಸ್ಕರ ಹೋದವರು ಈಗ ಮೂರೇ ತಿಂಗಳಲ್ಲೇ ನನ್ನ ಮಿತ್ರ ಆದಂತಹ ರ್ಯಾಮಿ ಡಿಸೂಸ್ ಅಂತೇಳಿ ಮಲ್ಲಾಪುರದವರು ಮೂರೇ ತಿಂಗಳಾಗಿದೆ ಅಲ್ಲಿ ಹೋಗ್ಕೊಂಡು ಸೊ ಅವರಿಗೂ ಸಹ ಕುಟುಂಬದವರಿಗೆ ಭಾಳಷ್ಟು ಚಿಂತೆ ಆಗಿಬಿಟ್ಟಿದೆ ಒಂದು ಆಘಾತ ಆಗೋಗಿ ಹೋಗ್ಬಿಟ್ಟಿದೆ ಯಾಕಂತ ಹೇಳಿದರೆ ಭಾಳಷ್ಟು ಮಂದಿ ಸಾವು ಆಗಿದೆ ಪಾಲಿಸ್ತೀನಲ್ಲಿ ದೇಶದವರು ಸತ್ತು ಹೋಗಿದ್ದಾರೆ ಮತ್ತು ಇಸ್ರಾಲ್ನಲ್ಲೂ ಸಹ ಭಾಳ ಜನ ಸತ್ತು ಹೋಗಿದ್ದಾರೆ ಜನ ಬೀದಿ ಆಗಿದ್ದಾರೆ ಮನೆ ಮಳೆ ಮನೆ ಕಳ್ಕೊಂಡಿದ್ದಾರೆ ಸರಿಯಾಗಿ ಊಟ ಇಲ್ಲ ಅದಕ್ಕೋಸ್ಕರ ನಮ್ಮದು ನಾನು ನಿನ್ನೆ ರಾತ್ರಿ ಮಾತಾಡಿದವರು ಅವ್ರು ಹೇಳಿದರು ಆ ಇರುವಂಥ ಜಾಗದಲ್ಲಿ ನಮಗೇನು ಸಮಸ್ಯೆ ಇಲ್ಲ ಯಾಕಂತಂದರೆ ಅರುವತ್ತರಿಂದ ನೂರು ಕಿಲೋಮೀಟ್ರ್ ದೂರದಲ್ಲಿ ಯುದ್ಧ ನಡೀತಾ ಇದೆ ನಮಗೆಲ್ಲ ಕೇಳ್ತದೆ ಇಲ್ಲಿ ಆದರೂ ಸಹ ನಮಗೆ ಆತಂಕ ಇದೆ ಯಾಕಂದರೆ ಭಾಳಷ್ಟು ನಮ್ಮ ಗೆಳೆಯರು ಮಿತ್ರರು ಅಲ್ಲಿ ಕೆಲಸ ಮಾಡ್ತಾ ಇದೆ ಭಾರತ ದೇಶದವರು ಇದ್ದಾರೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಸರ್ಕಾರ ನಮಗೆ ಸ್ಪಂದನೆ ಮಾಡಬೇಕು ರಾಯಭಾರಿ ಭಾರತ ದೇಶದ ರಾಯಭಾರಿ ಕಚೇರಿಗಳು ಕೇಂದ್ರ ಸರ್ಕಾರ ನಮಗೊಂದು ರಕ್ಷಣೆ ಕೊಡಬೇಕು ಯಾಕಂತ ಹೇಳಿದರೆ ಯಾವುದೇ ಸಮಯದಲ್ಲಿ ಏನಾಗ್ತಂತ ಗೊತ್ತಿಲ್ಲ ಮತ್ತು ಅವರು ಮಾತು ಮಾತಾಡಿದ್ರು ನನಗೆ ಅಲ್ಲಿ ಪಾಲೆ ಜಿಲ್ಲಾಡಳಿತ ಕೂಡ ನಿನ್ನೆ ಪ್ರಕಟಣೆಯನ್ನು ನೀಡಿ